ನಾವಿವತ್ತು ನೋಡ್ತಿರೋ ಮೂವಿ ಹೆಸರು ಗ್ರೀನ್ಲ್ಯಾಂಡ್ ಅಂತ. ಭೂಮಿಯ ಮೇಲೆ ಉಲ್ಕಾಪಿಂಡಗಳು ಬಿದ್ದಾಗ ಮನುಷ್ಯನು ಅದರಿಂದ ಹೇಗೆ ಸರ್ವೈವ್ ಆಗ್ತಾನೆ ಅನ್ನೋದೇ ಈ ಮೂವಿ. ಈ ಮೂವಿ ಎಕ್ಸ್ಪ್ಲನೇಷನ್ ನ ಕೊನೆವರೆಗೂ ನೋಡ್ತಾ ಹೋಗಿ, ಯಾಕಂದ್ರೆ ಮೂವಿ ತುಂಬಾ ಅಂದ್ರೆ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ. ಸರಿ, ತುಂಬಾ ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ಕತೆ ಕಡೆ ಹೋಗೋಣ. ಮೂವಿಯ ಮೊದಲ ಸೀನ್ನಲ್ಲಿ ಜಾನ್ ಎಂಬ ವ್ಯಕ್ತಿಯನ್ನ ತೋರಿಸ್ತಾರೆ. ಜಾನ್ ತನ್ನ ಹೆಂಡತಿ ಹಾಗೂ ಮಗನ ಜೊತೆ US ನಲ್ಲಿ ಇರ್ತಾನೆ. ಜಾನ್ ನ ಮಗ ಒಬ್ಬ ಡಯಾಬಿಟಿಸ್ ಪೇಷಂಟ್ ಆಗಿರ್ತಾನೆ. ಜಾನ್ ಹಾಗೂ ಅವನ ಹೆಂಡತಿಗೆ ಹೊಂದಾಣಿಕೆ ಇರೋದಿಲ್ಲ. ಆದ್ರೆ ಇವತ್ತು ಜಾನ್ ಮಗನ ಬರ್ತಡೇ ಇರುತ್ತೆ. ಆದ್ರಿಂದ ಜಾನ್ ಡಿಸೈಡ್ ಮಾಡ್ತಾನೆ ಇವತ್ತು ಅವನ ಹೆಂಡತಿಯ ಜೊತೆ ಜಗಳ ಆಡದೆ ಚೆನ್ನಾಗಿರ್ಬೇಕು ಅಂತ. ನಂತರ ಜಾನ್ ಮನೆಗೆ ಹೋದಾಗ ಅವನ ಹೆಂಡತಿ ಅಲ್ಲಿ ವರ್ಕೌಟ್ ಮಾಡ್ತಿರ್ತಾಳೆ. ಆಗ ಜಾನ್ ಅವಳ ಜೊತೆ ಒಳ್ಳೆಯ ರೀತಿಯಲ್ಲೇ ಮಾತಾಡ್ತಾನೆ. ಇದನ್ನ ನೋಡಿದ ಅವನ ಮಗ ಕೂಡ ತುಂಬಾ ಸಂತೋಷ ಪಡ್ತಾನೆ. ಜಾನ್ ಮಗನ ಬರ್ತಡೇ ಇದ್ದಿದ್ರಿಂದ ಅವರ ನೇಬರ್ಸ್ ಎಲ್ಲ ಮನೆಗೆ ಬಂದಿರ್ತಾರೆ. ಅವರೆಲ್ಲ ಹಾಗೆ ಎಂಜಾಯ್ ಮಾಡ್ತಾ ಟಿವಿಯನ್ನ ನೋಡ್ಬೇಕಾದ್ರೆ ಅದರಲ್ಲಿ ಒಂದು ನ್ಯೂಸ್ ಬರ್ತಿರುತ್ತೆ, ಒಂದು ಆಸ್ಟ್ರಾಯ್ಡ್ ಬರ್ಮುಡಾ ಟ್ರಯಾಂಗಲ್ ನ ಒಳಗಡೆ ಬೀಳ್ತಿದೆ ಅಂತ. ಅದು ಬಿದ್ದಾದ್ಮೇಲೆ ಅದರ ವೇವ್ಸ್ ದೂರ ದೂರದವರೆಗೂ ತಲುಪುತ್ತೆ. ನಂತರ ಜಾನ್ ತನ್ನ ಮನೆಯ ಹೊರಗಡೆ ಬಂದು ನೋಡಿದಾಗ ಅಲ್ಲೊಂದು ಗಾಳಿ ರಭಸವಾಗಿ ಬರ್ತಿರುತ್ತೆ. ಈ ಗಾಳಿ ಟಿವಿಯಲ್ಲಿ ತೋರಿಸ್ತಿದ್ದ ಅದೇ ಆಸ್ಟ್ರಾಯ್ಡ್ ಆಗಿದೆ. ಆ ಗಾಳಿ ಎಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಂದ್ರೆ ಜಾನ್ ಎತ್ತು ಬಿಸಾಕುತ್ತೆ. ಹಾಗೆ ಅವರ ಮನೆಯ ಕಿಟಕಿ ಗಾಜುಗಳೆಲ್ಲ ಒಡೆದು ಹೋಗುತ್ತೆ. ಮತ್ತೆ ಜಾನ್ ಮನೆಯ ಒಳಗೆ ಬಂದು ನ್ಯೂಸ್ ಅನ್ನ ನೋಡ್ತಿರ್ತಾನೆ. ಇದೇ ರೀತಿಯ ಕಾಮೆಂಟ್ ಗಳೆಲ್ಲ ಸಿಟಿಯ ಮೇಲೆಲ್ಲ ಬೀಳ್ತಿರ್ತವೆ. ಇದನ್ನೆಲ್ಲ ಅವರು ನ್ಯೂಸ್ ನಲ್ಲಿ ನೋಡ್ತಿರ್ಬೇಕಾದ್ರೆ ಜಾನ್ ಗೆ ಒಂದು ಮೆಸೇಜ್ ಬರುತ್ತೆ. ಅದರಲ್ಲಿರುತ್ತೆ ಜಾನ್ ಹಾಗೂ ಅವನ ಫ್ಯಾಮಿಲಿಯನ್ನ ಸುರಕ್ಷಿತವಾದ ಒಂದು ಜಾಗದಲ್ಲಿ ಇಡೋದಕ್ಕೆ ಚೂಸ್ ಮಾಡಿದ್ದಾರೆ ಅಂತ. ಇದನ್ನ ಕೇಳಿದ ಅವರ ನೇಬರ್ಸ್ ಗಳಿಗೆ ತುಂಬಾ ಬೇಜಾರಾಗುತ್ತೆ, ಯಾಕಂದ್ರೆ ಅವರ ಪ್ರಕಾರ ಎಲ್ಲರಿಗೂ ಸುರಕ್ಷತೆ ಸಿಗ್ಲೇಬೇಕು ಅಂತ. ಬರೀ ಜಾನ್ ನ ಫ್ಯಾಮಿಲಿ ಮಾತ್ರ ಯಾಕೆ ಚೂಸ್ ಮಾಡೋರು ಅಂತ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ನಂತರ ಜಾನ್ ನ ಫ್ಯಾಮಿಲಿ ಗೌರ್ಮೆಂಟ್ ಅವರು ಹೇಳಿದ್ದ ಜಾಗಕ್ಕೆ ಹೋಗೋದಕ್ಕೆ ಲಗೇಜ್ ಪ್ಯಾಕ್ ಮಾಡ್ಕೊತಿರ್ತಾರೆ. ನಂತರ ಅವರು ಮನೆ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಅವರ ನೇಬರ್ ಬಂದು ನನ್ನ ಮಗಳನ್ನು ಕೂಡ ಕರ್ಕೊಂಡು ಹೋಗಿ ಅಂತಾಳೆ. ಆದ್ರೆ ಜಾನ್ ಅದನ್ನ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ಗೌರ್ಮೆಂಟ್ ನ ವಿರುದ್ಧವಾಗಿರುತ್ತೆ. ನಂತರ ಜಾನ್ ನ ಫ್ಯಾಮಿಲಿ ಒಂದು ಏರ್ಪೋರ್ಟ್ ಗೆ ತಲುಪ್ತಾರೆ. ಅಲ್ಲಿ ಗೌರ್ಮೆಂಟ್ ಚೂಸ್ ಮಾಡಿದ ಫ್ಯಾಮಿಲಿಯನ್ನೆಲ್ಲ ಫ್ಲೈಟ್ ನಲ್ಲಿ ಒಂದು ಸುರಕ್ಷಿತವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಿರ್ತಾರೆ. ಗೌರ್ಮೆಂಟ್ ಚೂಸ್ ಮಾಡದೆ ಇದ್ದ ಜನರೆಲ್ಲ ಹೊರಗಡೆ ಹೋರಾಟ ಮಾಡ್ತಿರ್ತಾರೆ. ನಂತರ ಜಾನ್ ಏರ್ಪೋರ್ಟ್ ನಲ್ಲಿ ಲಗೇಜ್ ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅವನ ಮಗನ ಡಯಾಬಿಟಿಸ್ ನ ಮೆಡಿಸನ್ ನ ಅವರು ತಂದೆ ಇಲ್ಲ ಅಂತ. ಆದ್ರಿಂದ ಜಾನ್ ಮೆಡಿಸನ್ ನಾನು ತರ್ತೀನಿ ಅಂತ ಹೇಳಿ ಅವರಿಬ್ಬರನ್ನ ಅಲ್ಲೇ ಬಿಟ್ಟು ಅವನು ಹೊರಗಡೆ ಹೋಗ್ತಾನೆ. ಜಾನ್ ನ ಹೆಂಡತಿಗೆ ಜಾನ್ ನ ಬಿಟ್ಟು ಅಲ್ಲಿಂದ ಹೋಗೋದಕ್ಕೆ ಇಷ್ಟವಿರೋದಿಲ್ಲ. ಆದ್ರಿಂದ ಅಲ್ಲಿದ್ದ ಒಬ್ಬ ಮಿಲಿಟರಿ ಆಫೀಸರ್ಗೆ ಹೀಗೆ ಹೇಳ್ತಾಳೆ, ನನ್ನ ಹಸ್ಬೆಂಡ್ ನನ್ನ ಮಗುವಿಗೆ ಡಯಾಬಿಟಿಸ್ ನ ಮೆಡಿಸನ್ ತರೋದಕ್ಕೆ ಹೋಗಿದ್ದಾರೆ, ಅಲ್ಲಿವರೆಗೂ ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾಳೆ. ಆದ್ರೆ ಜಾನ್ ನ ಹೆಂಡತಿ ಇಲ್ಲೊಂದು ತಪ್ಪನ್ನ ಮಾಡ್ಬಿಡ್ತಾಳೆ, ಪೇಷಂಟ್ ಗಳನ್ನ ಸುರಕ್ಷಿತವಾದ ಜಾಗಕ್ಕೆ ಕರ್ಕೊಂಡು ಹೋಗಕ್ಕೆ ಅಲೋ ಮಾಡೋದಿಲ್ಲ. ಆದ್ರಿಂದ ಮಿಲಿಟರಿ ಆಫೀಸರ್ಸ್ ಜಾನ್ ಹೆಂಡತಿ ಹಾಗೂ ಮಗನನ್ನ ಒಂದು ಜಾಗಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ. ಈ ಕಡೆ ಜಾನ್ ಮೆಡಿಸನ್ಸ್ ನ ತಗೊಂಡು ಏರ್ಪೋರ್ಟ್ ಗೆ ಬರ್ತಾನೆ. ಬಂದು ತನ್ನ ಹೆಂಡತಿ ಮಗನನ್ನ ಎಲ್ಲ ಕಡೆ ಹುಡುಕಾಡ್ತಾನೆ. ಆದ್ರೆ ಅವರು ಎಲ್ಲೂ ಕೂಡ ಕಾಣೋದಿಲ್ಲ. ನಂತರ ಅವನು ಫ್ಲೈಟ್ ನ ಒಳಗಡೆ ಹೋಗಿ ಕೂಡ ಹುಡುಕಾಡ್ತಾನೆ. ಆದ್ರೆ ಸುತ್ತ ಹುಡುಕಾಡಿದ್ರು ಕೂಡ ಅವರು ಅಲ್ಲಿ ಸಿಗೋದಿಲ್ಲ. ಹೆಂಡತಿ ಮಗ ಸಿಕ್ಲಿಲ್ಲ ಅಂತ ಬೇಜಾರಾಗಿ ಕುಂತಿರ್ತಾನೆ. ನಂತರ ಅಲ್ಲಿದ್ದ ಒಬ್ಬ ವ್ಯಕ್ತಿ ಜಾನ್ ನ ಕೈಯಲ್ಲಿದ್ದ ಮೆಡಿಸನ್ಸ್ ನ ನೋಡಿ ಅವನನ್ನ ಕೇಳ್ತಾನೆ, ಈ ಮೆಡಿಸನ್ಸ್ ಯಾರಿಗೆ ಅಂತ. ಆಗ ಜಾನ್ ಹೇಳ್ತಾನೆ, ಇದು ನನ್ನ ಮಗನಿಗೆ ಡಯಾಬಿಟಿಸ್ ಇದೆ ಅಂತ. ಆಗ ವ್ಯಕ್ತಿ ಪೇಷಂಟ್ ಗಳನ್ನ ಫ್ಲೈಟ್ ಒಳಗಡೆ ಅಲೋ ಮಾಡೋದಿಲ್ಲ ಅಂತ ಹೇಳಿದಾಗ ಗೊತ್ತಾಗುತ್ತೆ ಜಾನ್ ನ ಹೆಂಡತಿ ಮಗು ಫ್ಲೈಟ್ ನ ಒಳಗಡೆ ಇಲ್ಲ ಅಂತ. ಆದ್ದರಿಂದ ಜಾನ್ ಫ್ಲೈಟ್ ಇಂದ ಹೊರಗಡೆ ಹೋಗಕ್ಕೆ ನೋಡ್ತಾನೆ. ಆದ್ರೆ ಅಲ್ಲೊಬ್ಬ ಮಿಲಿಟರಿ ಆಫೀಸರ್ ಅವನನ್ನ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ, ಯಾಕಂದ್ರೆ ಯಾರು ಕೂಡ ಒಳಗಡೆ ಬರೋ ಹಾಗಿಲ್ಲ, ಹೊರಗಡೆ ಹೋಗೋ ಹಾಗಿಲ್ಲ. ಈ ಕಡೆ ಫ್ಲೈಟ್ ಇಂದ ಹೊರಗಡೆ ಜನರೆಲ್ಲ ಅಗ್ರೆಸಿವ್ ಆಗಿರ್ತಾರೆ. ಜನರೆಲ್ಲ ಮಿಲಿಟರಿ ಆಫೀಸರ್ಸ್ ನ ಬಳಿ ಬಂದು ಜಗಳ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಜಾನ್ ಕೂಡ ಹೊರಗಡೆ ಬಂದ್ಬಿಡ್ತಾನೆ. ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಮಿಲಿಟರಿ ಆಫೀಸರ್ಸ್ ಫೈರ್ ಕೂಡ ಮಾಡ್ತಾರೆ. ಆದ್ರೆ ಏನು ಪ್ರಯೋಜನ ಆಗೋದಿಲ್ಲ, ಅವರಿನ್ನ ಹೆಚ್ಚು ಅಗ್ರೆಸಿವ್ ಆಗ್ತಾನೆ ಇರ್ತಾರೆ. ಹೀಗೆಲ್ಲ ಜಗಳ ನಡೀತಿರ್ಬೇಕಾದ್ರೆ ಪೆಟ್ರೋಲ್ ಟ್ಯಾಂಕರ್ ನಿಂದ ಪೆಟ್ರೋಲ್ ಎಲ್ಲ ಚೆಲ್ಬಿಡುತ್ತೆ. ಆಗ ಫ್ಲೈಟ್ ನು ಸೇರಿಸಿ ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ಆಗ್ಬಿಡುತ್ತೆ. ಇದನ್ನ ನೋಡಿದ ಜಾನ್ ಹೆಂಡತಿ ಮಗನಿಗೆ ಜಾನ್ ಬದುಕಿದ್ದಾನೋ ಸತ್ತಿದ್ದಾನೋ ಅಂತಾನೆ ಗೊತ್ತಾಗೋದಿಲ್ಲ. ಆದ್ರಿಂದ ಜಾನ್ ನ ಹೆಂಡತಿ ಒಂದು ಲೆಟರ್ ನಲ್ಲಿ ನಾನು ನನ್ನ ತಂದೆಯ ಮನೆ ಕಡೆ ಹೋಗ್ತಿದ್ದೀನಿ ಅಂತ ಬರೆದು ಕಾರ್ ನ ಮೇಲೆ ಅಂಟಿಸಿ ಹೋಗಿರ್ತಾಳೆ. ಜಾಕ್ ಅಲ್ಲಿಂದ ತಪ್ಪಿಸ್ಕೊಂಡು ಹೇಗೋ ಮಾಡಿ ಕಾರ್ ನ ಬಳಿ ಬರ್ತಾನೆ. ಬಂದು ಅವನ ಹೆಂಡತಿ ಬರೆದಿರೋ ಲೆಟರ್ ನ ನೋಡಿದಾಗ ಗೊತ್ತಾಗುತ್ತೆ ಅವಳು ಅವಳ ತಂದೆ ಮನೆಗೆ ಕೆನಡಾಗೆ ಹೋಗಿದ್ದಾಳೆ ಅಂತ. ಆದ್ರಿಂದ ಜಾನ್ ಈಗ ಕೆನಡ ಕಡೆ ಹೋಗ್ತಿರ್ತಾನೆ. ಈ ಕಡೆ ಜಾನ್ ನ ಹೆಂಡತಿ ಗಂಡ ಹೆಂಡತಿ ಇರೋ ಒಂದು ಕಾರ್ ನಲ್ಲಿ ಲಿಫ್ಟ್ ಕೇಳ್ತಾಳೆ. ಅವರು ಕೂಡ ಲಿಫ್ಟ್ ಕೊಡೋದಕ್ಕೆ ಒಪ್ಕೋತಾರೆ. ಆಗ ಕಾರ್ ನವರು ಕೇಳ್ತಾರೆ, ಯಾಕೆ ಏನಾಯ್ತು, ಎಲ್ಲಿಗೆ ಹೋಗ್ತಿದ್ದೀರಾ ಅಂತ. ಆಗ ಜಾನ್ ನ ಹೆಂಡತಿ ಅವರಿಗೆ ಹೇಳ್ತಾಳೆ, ನಮ್ಮನ್ನ ಸುರಕ್ಷಿತವಾದ ಜಾಗಕ್ಕೆ ಕರ್ಕೊಂಡು ಹೋಗಕ್ಕೆ ಚೂಸ್ ಮಾಡಿದ್ರು, ಆದ್ರೆ ನನ್ನ ಮಗನಿಗೆ ಡಯಾಬಿಟಿಸ್ ಇತ್ತು, ಆದ್ರಿಂದ ಮಿಲಿಟರಿ ಆಫೀಸರ್ಸ್ ನಮ್ಮನ್ನ ಫ್ಲೈಟ್ ಗೆ ಹತ್ತಿಸ್ಕೊಂಡಿಲ್ಲ. ಇದನ್ನ ಕೇಳಿದ ಆ ಕಾರ್ ನಲ್ಲಿದ್ದ ಗಂಡ ಹೆಂಡತಿ ಜಾನ್ ನ ಹೆಂಡತಿಯನ್ನ ಬಲವಂತವಾಗಿ ಆಚೆ ಎಳೆದಾಕಿ ಅವಳ ಮಗನನ್ನ ಕರ್ಕೊಂಡು ಏರ್ಪೋರ್ಟ್ ಗೆ ಹೋಗ್ತಾರೆ. ಈ ಕಡೆ ಜಾನ್ ಹೇಗಾದ್ರೂ ಮಾಡಿ ಕೆನಡಾವರೆಗೂ ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡಿರ್ತಾನೆ. ಒಂದು ಟೆಂಪೋ ಕೆನಡಾ ಕಡೆ ಹೋಗ್ತಿರುತ್ತೆ. ಆದ್ರಿಂದ ಜಾನ್ ಕೂಡ ಆ ಟೆಂಪೋ ಹೋಗಿ ಹತ್ಕೋತಾನೆ. ಟೆಂಪೋದಲ್ಲಿ ಹೋಗಬೇಕಾದ್ರೆ ಅಲ್ಲಿದ್ದ ಒಬ್ಬ ಹುಡುಗ ಜಾನ್ ಗೆ ಹೇಳ್ತಾನೆ, ಇನ್ನ ಸ್ವಲ್ಪ ಕಾಮೆಟ್ ಗಳು ಭೂಮಿಯ ಮೇಲೆ ಬಿಳೋದಿದೆ, ಆ ಕಾಮೆಟ್ ಗಳು ಏನಾದರೂ ಭೂಮಿ ಮೇಲೆ ಬಿದ್ರೆ ಸಂಪೂರ್ಣ ಮನುಷ್ಯ ಜಾತಿನೇ ನಾಶವಾಗಿ ಹೋಗುತ್ತೆ. ಆದ್ದರಿಂದ ಮಿಲಿಟರಿ ಆಫೀಸರ್ಸ್ ದೇಶಕ್ಕೆ ಏನಾದರೂ ಕಾಂಟ್ರಿಬ್ಯೂಷನ್ ಕೊಡುವಂತ ಜನರನ್ನ ಮಾತ್ರ ಚೂಸ್ ಮಾಡಿರ್ತಾರೆ, ಯಾಕಂದ್ರೆ ಮತ್ತೆ ದೇಶವನ್ನ ಕಟ್ಟೋದಕ್ಕೆ ಸುಲಭ ಆಗ್ಲಿ ಅಂತ. ಅಂದ್ರೆ ಡಾಕ್ಟರ್ಸ್, ಇಂಜಿನಿಯರ್ಸ್ ಈ ತರ. ಜಾನ್ ಕೂಡ ಒಬ್ಬ ಆರ್ಕಿಟೆಕ್ಚರ್ ಆಗಿರ್ತಾನೆ. ಪ್ರಪಂಚವನ್ನ ಮತ್ತೆ ಕಟ್ಟೋದಕ್ಕೆ ಜಾನ್ ಕೂಡ ಸಹಾಯ ಮಾಡ್ತಾನೆ ಅಂತಾನೆ ಗವರ್ಮೆಂಟ್ ಅವನ ಫ್ಯಾಮಿಲಿಯನ್ನ ಚೂಸ್ ಮಾಡಿರುತ್ತೆ. ಗ್ರೀನ್ಲ್ಯಾಂಡ್ ಗೆ ಕರ್ಕೊಂಡು ಹೋಗೋದಕ್ಕೆ ಚೂಸ್ ಮಾಡಿದ ಜನರ ಕೈಯಲ್ಲೆಲ್ಲ ಒಂದೊಂದು ಬ್ಯಾಂಡ್ ಗಳಿರ್ತವೆ. ಜಾನ್ ನ ಕೈಯಲ್ಲೂ ಆ ಬ್ಯಾಂಡ್ ಇರುತ್ತೆ. ಆದ್ರೆ ಅಲ್ಲಿದ್ದ ಜನರು ಆ ಬ್ಯಾಂಡ್ ನ ನೋಡಿ ಜಾನ್ ನಿಂದ ಕಿತ್ಕೊಂಡು ಮಿಲಿಟರಿ ಆಫೀಸರ್ಸ್ ಗೆ ತೋರಿಸಿ ತಾವು ಸುರಕ್ಷಿತವಾಗಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ದರಿಂದ ಜಾನ್ ಗೆ ಆ ಜನರೆಲ್ಲ ತುಂಬಾ ಹೊಡಿತಾರೆ. ಈ ಜಗಳದಲ್ಲಿ ಅಲ್ಲಿದ್ದ ಒಬ್ಬ ಹುಡುಗ ಜಾನ್ ಗೆ ಸಹಾಯ ಮಾಡೋದಕ್ಕೆ ನೋಡ್ತಾನೆ, ಆದ್ರೆ ಈ ಗಲಾಟೆಯಲ್ಲಿ ಅವನ ಸಾವೇ ಆಗೋಗುತ್ತೆ. ನಂತರ ಜಾನ್ ಅವನ ಮೈಗೆ ತುಂಬಾ ಏಟಾಗಿದ್ರು ಕೂಡ ಹೇಗೋ ಮಾಡಿ ಅಲ್ಲಿಂದ ತಪ್ಪಿಸ್ಕೋತಾನೆ. ಈ ಕಡೆ ಕಾರ್ನಲ್ಲಿದ್ದ ಗಂಡ ಹೆಂಡತಿ ಜಾನ್ ನ ಮಗನನ್ನ ಕರ್ಕೊಂಡು ಏರ್ಪೋರ್ಟ್ ಬಳಿ ಹೋಗಿ ಮಿಲಿಟರಿ ಆಫೀಸರ್ಸ್ ಗೆ ಜಾನ್ ಮಗನ ಕೈಯಲ್ಲಿದ್ದ ಬ್ಯಾಂಡ್ ಅನ್ನ ತೋರಿಸಿ ಹೀಗೆ ಹೇಳ್ತಾರೆ, ನೋಡಿ ನಮ್ಮ ಮಗನ ಕೈಯಲ್ಲಿ ಬ್ಯಾಂಡ್ ಇದೆ, ಈ ಕಿತ್ತಾಟದಲ್ಲಿ ನಮ್ಮ ಕೈಯಲ್ಲಿದ್ದ ಬ್ಯಾಂಡ್ ಗಳು ಎಲ್ಲೋ ಕಳೆದಾಗಿದೆ ಅಂತ ಹೇಳ್ತಾರೆ. ಮಿಲಿಟರಿ ಆಫೀಸರ್ಸ್ ಕೂಡ ಅದನ್ನ ನಂಬಿಡ್ತಾರೆ. ಆದ್ರೆ ಆಗ ಜಾನ್ ನ ಮಗ ಇವ್ರ್ಯಾರೋ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾನೆ. ಆದ್ದರಿಂದ ಮಿಲಿಟರಿ ಆಫೀಸರ್ಸ್ ಜಾನ್ ಮಗನನ್ನ ಅವರ ಕೈಯಿಂದ ಈಸ್ಕೋತಾರೆ. ಜಾನ್ ನ ಹೆಂಡತಿ ಅವಳ ಮಗ ಇರೋ ಜಾಗದವರೆಗೂ ಹೇಗೋ ಕಷ್ಟಪಟ್ಟು ಬಂದ್ಬಿಡ್ತಾಳೆ. ನಂತರ ಅವಳು ನನ್ನ ಮಗ ಎಲ್ಲಿದ್ದಾನೆ, ಯಾರಾದ್ರೂ ನೋಡಿದ್ರೆ ಎಲ್ಲಿದ್ದಾನೆ ಅಂತ ಎಲ್ಲರ ತಾವು ಕೇಳ್ತಿರ್ತಾಳೆ. ಆಗ ಅಲ್ಲಿಗೆ ಲೇಡಿ ಆಫೀಸರ್ ಬಂದು ನಿನ್ನ ಮಗನಿಗೆ ಇನ್ಸುಲಿನ್ ಹಾಕ್ಸಿದೀವಿ, ಅವನು ಒಳಗಡೆ ಇದ್ದಾನೆ ಅಂತ ಹೇಳ್ತಾಳೆ. ಆದ್ರಿಂದ ಜಾನ್ ಹೆಂಡತಿ ಹೋಗಿ ತನ್ನ ಮಗನನ್ನ ನೋಡಿ ತುಂಬಾ ಸಂತೋಷ ಪಡ್ತಾಳೆ. ಅಲ್ಲಿಗೆ ಡಾಕ್ಟರ್ ಬಂದಾಗ ಜಾನ್ ನ ಹೆಂಡತಿ ಅವಳಿಗೆ ಹೇಳ್ತಾಳೆ, ನಾನು ಕೆನಡಾವರೆಗೂ ಹೋಗ್ಬೇಕು, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ. ಆಗ ಡಾಕ್ಟರ್, ಇಲ್ಲೊಂದು ಬಸ್ ಕೆನಡಾ ಕಡೆ ಹೋಗ್ತಿದೆ, ನೀವು ಕೂಡ ಅದರಲ್ಲಿ ಹೋಗಿ ಅಂತಾಳೆ. ಆದ್ರಿಂದ ಜಾನ್ ನ ಹೆಂಡತಿಗೆ ತುಂಬಾ ಸಂತೋಷ ಆಗುತ್ತೆ. ಈ ಕಡೆ ಜಾನ್ ಅವನ ಹೆಂಡತಿಯ ತಂದೆಯ ಮನೆಯನ್ನ ತಲುಪ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಅವನ ಹೆಂಡತಿನೂ ಕೂಡ ಇಲ್ಲ, ಅವನ ಮಗನೂ ಕೂಡ ಇಲ್ಲ. ಆಗ ಅವನು ಅವನ ಮಾವನನ್ನ ಕೇಳ್ತಾನೆ, ಇಬ್ರು ಇಲ್ಲಿಗೆ ಬರ್ತೀವಿ ಅಂತ ಹೇಳಿದ್ರು, ಇನ್ನೂ ಬಂದಿಲ್ವಾ ಅಂತ ಅಂದಾಗ ಅವನು ಇನ್ನೂ ಬಂದಿಲ್ಲ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಜಾನ್ ನ ಹೆಂಡತಿ ತನ್ನ ತಂದೆಯ ಮನೆಗೆ ಫೋನ್ ಮಾಡಿ ನಾನು ಇನ್ನೇನು ಕೆನಡಾಗೆ ತಲುಪ್ತಿದ್ದೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿದ ಜಾನ್ ತುಂಬಾ ಸಂತೋಷದಿಂದ ಕಾರ್ನ ತಗೊಂಡು ತನ್ನ ಹೆಂಡತಿ ಮಗನನ್ನ ಪಿಕ್ ಮಾಡೋದಕ್ಕೆ ಹೋಗ್ತಾನೆ. ಜಾನ್ ತನ್ನ ಹೆಂಡತಿ ಮಗನನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ. ನಂತರ ಜಾನ್ ತನ್ನ ಹೆಂಡತಿಗೆ ಹೇಳ್ತಾನೆ, ಇಲ್ಲಿ ಇನ್ನೇನು ಕಾಮೆಟ್ ಬಿಡೋದ್ರಲ್ಲಿದೆ, ಆದ್ರಿಂದ ನಾವು ಗ್ರೀನ್ಲ್ಯಾಂಡ್ ಗೆ ಹೋಗ್ತಿರೋ ಫ್ಲೈಟ್ ಅನ್ನ ಹತ್ತಲೇಬೇಕು ಅಂತ, ಫ್ಲೈಟ್ ಟೇಕ್ ಆಫ್ ಆಗೋಕ್ಕಿಂತ ಮುಂಚೆನೆ ನಾವು ಅಲ್ಲಿಗೆ ತಲುಪಬೇಕು ಅಂತ ಜಾನ್ ಅವನ ಹೆಂಡತಿಗೆ ಹೇಳಿದಾಗ ಜಾನ್ ನ ಹೆಂಡತಿ ತನ್ನ ತಂದೆಯ ಬಳಿ ಹೋಗಿ ನೀವು ಕೂಡ ನಮ್ಮ ಜೊತೆ ಬನ್ನಿ ಅಂತಾಳೆ. ಆದ್ರೆ ಅವಳ ತಂದೆ ಅದಕ್ಕೆ ಒಪ್ಕೊಳ್ಳದೆ ಹೀಗೆ ಹೇಳ್ತಾನೆ, ನಾನು ನನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ, ನನಗೆ ಈಗಾಗಲೇ ವಯಸ್ಸಾಗಿದೆ, ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇರಬೇಕಾದ್ರೆ ಅವರನ್ನೆಲ್ಲ ಹೇಗೆ ಬಿಟ್ಟು ಬರಲಿ, ನನ್ನ ಕೊನೆಯ ಕಾಲವನ್ನ ನಾನು ನನ್ನ ಫ್ರೆಂಡ್ಸ್ ಜೊತೆನೆ ಕಳಿಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತಾನೆ. ನಂತರ ಜಾನ್ ತನ್ನ ಹೆಂಡತಿ ಮಗನನ್ನ ಕರ್ಕೊಂಡು ಏರ್ಪೋರ್ಟ್ಗೆ ಒಂದು ಕಾರ್ ನಲ್ಲಿ ಹೋಗ್ತಿರ್ತಾನೆ. ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೇನೆ ದಾರಿಯ ಮಧ್ಯದಲ್ಲೇ ಚಿಕ್ಕ ಕಾಮೆಂಟ್ ಗಳೆಲ್ಲ ಬೀಳ್ತಿರ್ತವೆ. ಆದ್ರೆ ಜಾನ್ ಇದಕ್ಕೂ ಕೂಡ ತಗ್ಗೋದಿಲ್ಲ, ಹೇಗಾದ್ರೂ ಮಾಡಿ ಏರ್ಪೋರ್ಟ್ ವರ್ಗೂ ತಲುಪಲೇಬೇಕು ಅಂತ ಹಠ ತೊಟ್ಟಿರ್ತಾನೆ. ಹೀಗೆ ಅವರು ಏರ್ಪೋರ್ಟ್ ವರ್ಗೂ ಹೋಗೋಷ್ಟರಲ್ಲಿ ತುಂಬಾ ಕತ್ಲಾಗೋಗಿರುತ್ತೆ. ಫ್ಲೈಟ್ ಇನ್ನೇನು ಸ್ಟಾರ್ಟ್ ಆಗಿ ಟೇಕ್ ಆಫ್ ಆಗ್ಬೇಕು ಅನ್ನೋಷ್ಟರಲ್ಲೇ ಜಾನ್ ತನ್ನ ಕಾರನ್ನ ಎತ್ಕೊಂಡೋಗಿ ಫ್ಲೈಟ್ ನ ಮುಂದೆ ನಿಲ್ಲಿಸ್ತಾನೆ. ಆದ್ದರಿಂದ ಫ್ಲೈಟ್ ನ ಪೈಲಟ್ ಹೊರಗೆ ಬಂದು ಯಾಕೆ ಏನಾಯ್ತು ಅಂತ ಅವನ ಜೊತೆ ಜಗಳ ಆಡೋಕೆ ಬರ್ತಾನೆ. ಆಗ ಜಾನ್ ಆ ಪೈಲಟ್ಗೆ ಹೇಳ್ತಾನೆ, ಗ್ರೀನ್ಲ್ಯಾಂಡ್ಗೆ ಹೋಗೋದಕ್ಕೆ ನಮ್ಮನ್ನು ಕೂಡ ಚೂಸ್ ಮಾಡಿದ್ರು, ನಮ್ಮನ್ನು ಕೂಡ ಕರ್ಕೊಂಡೋಗಿ ಅಂತ ಹೇಳಿ ಅವನ ಕೈಯಲ್ಲಿದ್ದ ಬ್ಯಾಂಡ್ ಕೂಡ ತೋರಿಸ್ತಾನೆ. ಪೈಲಟ್ ಕೂಡ ಸರಿ ಅಂತ ಹೇಳಿ ಅವರನ್ನ ಫ್ಲೈಟ್ ಒಳಗೆ ಕುಣಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇವರ ಫ್ಲೈಟ್ ಆಕಾಶದಲ್ಲಿ ಎತ್ತರದಲ್ಲಿ ಹಾರ್ತಿದ್ದಾಗ ಒಂದು ಕಾಮೆಟ್ ಬಂದು ಭೂಮಿಗೆ ಅಪ್ಪಳಿಸುತ್ತೆ. ಇದರಿಂದ ಸುತ್ತಮುತ್ತ ಇದ್ದ ಜಾಗವೆಲ್ಲ ಸಂಪೂರ್ಣವಾಗಿ ಧ್ವಂಸವಾಗಿ ಹೋಗುತ್ತೆ. ಇವರು ಆಕಾಶದಲ್ಲಿ ತುಂಬಾ ಎತ್ತರದಲ್ಲಿ ಇದ್ರು ಕೂಡ ಅದರ ಎಫೆಕ್ಟ್ ಇವ್ರಿಗೂ ಕೂಡ ಆಗುತ್ತೆ. ಆದ್ರಿಂದ ಇವರ ಪ್ಲೇನ್ ಬ್ಯಾಲೆನ್ಸ್ ತಪ್ಪಿ ಒಂದು ಜಾಗದಲ್ಲಿ ಕ್ರಾಶ್ ಲ್ಯಾಂಡಿಂಗ್ ಆಗ್ತಾರೆ. ಆದ್ರೆ ಫ್ಲೈಟ್ ನಲ್ಲಿ ಇದ್ದವರಿಗೆಲ್ಲ ಲಕ್ ಚೆನ್ನಾಗಿತ್ತು ಅನ್ಸುತ್ತೆ, ಆದ್ರಿಂದ ಯಾರಿಗೂ ಕೂಡ ಏನೂ ಆಗೋದಿಲ್ಲ. ಇವರು ಸುರಕ್ಷಿತ ಜಾಗವಾದ ಗ್ರೀನ್ ಲ್ಯಾಂಡ್ ಗೆ ತಲುಪಿರ್ತಾರೆ. ಹತ್ತಿರದಲ್ಲಿ ಅವರಿಗೆ ಮಿಲಿಟರಿ ಬೇಸ್ ಕಾಣಿಸುತ್ತೆ. ಅಲ್ಲಿಂದ ಟ್ರಕ್ ಗಳು ಬಂದು ಅವರನ್ನ ಮಿಲಿಟರಿ ಬೇಸ್ ಗೆ ಕರ್ಕೊಂಡು ಹೋಗಿ ಅಲ್ಲಿದ್ದ ಬಂಕರ್ಸ್ ಗಳ ಒಳಗೆ ಸೇರಿಸಿ ಡೋರ್ ನ ಸೀಲ್ ಮಾಡ್ಬಿಡ್ತಾರೆ. ಇವರು ಬಂಕರ್ ನ ಒಳಗಡೆ ಲಾಕ್ ಆದ ತಕ್ಷಣ ಕಾಮೆಟ್ ಗಳು ಭೂಮಿಗೆ ಬಂದು ಅಪ್ಪಳಿಸ್ತಿರೋ ಶಬ್ದಗಳೆಲ್ಲ ಕೇಳಿಸ್ತಿರುತ್ತೆ. ಸ್ವಲ್ಪ ಸಮಯದ ನಂತರ ಎಲ್ಲ ಶಬ್ದಗಳು ನಿಂತೋಗಿ ಕಂಪ್ಲೀಟ್ ಆಗಿ ನಿಶಬ್ದವಾಗಿ ಹೋಗುತ್ತೆ. ಈ ನಿಶಬ್ದ ಮುಂದಿನ 9 ತಿಂಗಳವರೆಗೂ ಇರುತ್ತೆ. ಮುಂದಿನ ಸೀನ್ ನಲ್ಲಿ ತೋರಿಸ್ತಾರೆ ಪ್ರಪಂಚ ಕಂಪ್ಲೀಟ್ ಆಗಿ ಹಾಳಾಗೋಗಿದೆ. ಬಂಕರ್ ಗಳಲ್ಲಿ ಸೋಲ್ಜರ್ಸ್ 10 ವರ್ಷಕ್ಕಾಗುವಷ್ಟು ಆಹಾರ ಪದಾರ್ಥಗಳನ್ನ ಇಟ್ಟಿರ್ತಾರೆ. 9 ತಿಂಗಳ ನಂತರ ಬಂಕರ್ ನ ಬಾಗಿಲನ್ನು ತೆಗೆದಾಗ ಪ್ರಪಂಚ ಎಲ್ಲ ನಾಶವಾಗಿರೋದನ್ನ ಅವರೆಲ್ಲ ನೋಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.